ಹತ್ತನೇ ತರಗತಿಯ ಈ ಹಿಂದಿನ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಶಿರೋನಾಮೆಯೊಂದಿಗೆ ಲೋಕಶಾಂತಿಯ ಹಲಕಾರ ಮಹಾನ್ ಮಾನವತಾವಾದಿ ಬ್ರಹ್ಮ ಶ್ರೀ ನಾರಾಯಣ ಗುರುಗಳ ಜೀವನ ಚರಿತ್ರೆಯ ಪಾಠವನ್ನು ಮುದ್ರಿಸಲಾಗಿತ್ತು. ಇದನ್ನು ಈ ಬಾರಿ ಪಠ್ಯದಿಂದ ಕೈಬಿಟ್ಟಿರುವುದು ಖಂಡನೀಯ ಎಂದು ಪುತ್ತೂರು ಬ್ರಹ್ಮ ಶ್ರೀ ನಾರಾಯಣ ಗುರುಸ್ವಾಮಿ ಬಿಲ್ಲವ ಸಂಘದ ಸತೀಶ್ ಕೆಡೆಂಚಿ ಹೇಳಿದರು. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕೇರಳವನ್ನ ದೇವರ ನಾಡನ್ನಾಗಿ ಪರಿವರ್ತಿಸಿದ ಮಹಾನ್ ಸಂತ ವಿದ್ಯೆಯ ಮಹತ್ವವನ್ನು ಸಮಾಜಕ್ಕೆ ತಿಳಿಸಿ ಕೇರಳದಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿದ ಸಮಾಜದ ಉದ್ಧಾರಕ ಹಿಂದುಳಿದ ವರ್ಗಗಳ ಹರಿಕಾರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜೀವನ ಚರಿತ್ರೆಯನ್ನು ಎಲ್ಲ ವಿದ್ಯಾರ್ಥಿಗಳು ಅಧ್ಯಯನ ಮಾಡಲೇಬೇಕಾದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಿಂದ ತೆಗೆದು ವಿದ್ಯಾರ್ಥಿಗಳಿಗೆ ಐಚ್ಛಿಕವಾದ ಹತ್ತನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಸೇರ್ಪಡೆಗೊಳಿಸಿ ಸಮಾಜದ ಕಣ್ಣೊರೆಸುವ ಸರ್ಕಾರದ ಈ ತಂತ್ರವನ್ನು ಯಾವತ್ತಿಗೂ ನಮ್ಮ ಸಮಾಜ ಒಪ್ಪುವುದಿಲ್ಲ. ಸರ್ಕಾರಕ್ಕೆ ನಾರಾಯಣ ಗುರುಗಳ ಬಗ್ಗೆ ಗೌರವವಿದ್ದರೆ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕಕ್ಕೆ ಪೂರಕ ಪಠ್ಯವಾಗಿ ಈ ಹಿಂದೆ ಇದ್ದ ಪಠ್ಯವನ್ನು ಪ್ರಕಟಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತೇವೆ. ಇಲ್ಲವಾದಲ್ಲಿ ನಮ್ಮ ಸಂಘದ ವತಿಯಿಂದ ಮುಂದಿನ ದಿನಗಳಲ್ಲಿ ಸೂಕ್ತ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು. ಅನಿವಾರ್ಯ, ಅವರ ಪಾಠ ಮಕ್ಕಳಿಗೆ ಅವರ ವಿಚಾರಧಾರೆಯನ್ನು ತಿಳಿಸುವುದು ಅನಿವಾರ್ಯ. ಈ ವಿಚಾರದಲ್ಲಿ ನಾವು ಪರಿಪರಿಯಾಗಿ ಸರ್ಕಾರವನ್ನು ನಮ್ಮ ಮುಖಂಡರುಗಳೆಲ್ಲ ವಿನಂತಿಸಿಕೊಂಡ್ರು. ಅವರು ಇದುವರೆಗೆ ಯಾವುದೇ ಅದಕ್ಕೆ ಸಮಾಜಕ್ಕೆ ಕೊಡುವುದನ್ನು ಬಿಟ್ಟರೆ ಬೇರೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈಗ ಪಠ್ಯಪುಸ್ತಕ ಪ್ರಿಂಟ್ ಆಗಿ ಬಂದರೆ ನಾವು ನಮ್ಮ ಎಲ್ಲ ಸಮಾಜವನ್ನು ಒಟ್ಟು ಮಾಡಿಸಿ ಖಂಡಿತವಾಗಿ ಇದರಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಈಗ ನಮ್ಮ ಮುಖಂಡರು ಪ್ರಥಮ ಬಾರಿಗೆ ಅದು ಬಂದಾಗ ಅದನ್ನು ಸರ್ಕಾರದಲ್ಲಿ ಗಮನ ತಂದಾಗ ಕೆಲವರು ಹೇಳಿದ್ರು, ಮಂತ್ರಿಗಳು ಹೇಳಿದರು, ರಾಜಕೀಯ ಮಾಡ್ತಾ ಇದ್ದಾರೆ. ಅದರಲ್ಲಿ ರಾಜಕೀಯ ಎಲ್ಲಿ ಮಾಡಿದ್ದಾರೆ? ರಾಜಕೀಯ ಅಂತ ಹೇಳಿದ್ರೆ ಏನು? ರಾಜಕೀಯ ಅಂತ ಹೇಳಿದ್ರೆ ಶಿಕ್ಷಣ ಸಚಿವರು ಉದ್ದೇಶಪೂರ್ವಕವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಠ್ಯವನ್ನು ತೆಗೆದಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕಂತ ಕೇಳಿದ್ರೆ ಅದು ರಾಜಕೀಯ. ಇಲ್ಲದ್ರೆ ನಮ್ಮ ಸಮಾಜವನ್ನು ಪ್ರತಿನಿಧಿಸುವಂತಹ ಮಂತ್ರಿಗಳಿದ್ದಾರೆ, ಅವರು ನಮ್ಮ ಯಾವುದೇ ಅದರ ಬಗ್ಗೆ ಕಾರ್ಯಪ್ರವೃತ್ತರಾಗಲಿಲ್ಲ, ಅವರು ರಾಜೀನಾಮೆ ಕೊಡಲಿ ಅಂತ ಕೇಳಿದ್ರೆ ಅದು ರಾಜಕೀಯ. ನಾವು ಸರ್ಕಾರದ ಗಮನಕ್ಕೆ ತಂದದ್ದು ರಾಜಕೀಯವ? ಈಗ ಅವರು ಪಠ್ಯಪುಸ್ತಕವನ್ನು ಹತ್ತನೇ ತರಗತಿಯ ಪಠ್ಯಪುಸ್ತಕ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಿಂದ ತೆಗೆದು ಕನ್ನಡ ಪಠ್ಯಪುಸ್ತಕಕ್ಕೆ ಮಾಡಿದ್ದೇವೆ ಅಂತ ಹೇಳುವಂಥದ್ದು ಇದು ರಾಜಕೀಯ. ಈ ರಾಜಕೀಯ ಷಡ್ಯಂತರದ ವಿರುದ್ಧ ನಾವು ಖಂಡಿತವಾಗಿ ನಮ್ಮ ಸಮಾಜ ಹೋರಾಟ ಮಾಡ್ತೇವೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಸರ್ಕಾರದ ಗಮನಕ್ಕೆ ನಿಮ್ಮ ಮುಖಾಂತರ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಹೋರಾಟ ಅಂತ ಹೇಳಿದ್ರೆ ಅದರ ರೂಪರೇಷೆಯನ್ನು ನಮಗೆ ಅನೇಕ ನಮ್ಮ ತರದ ಸಂಘ ಸಂಸ್ಥೆಗಳಿದೆ. ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲ ಇದೆ, ರಾಷ್ಟ್ರೀಯ ಬಿಲ್ಲವ ಯೂನಿಯನ್ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಂಘಟನೆಗಳಿದೆ, ಗೆಜ್ಜೆಗೆರೆ ಕ್ಷೇತ್ರ ಇದೆ, ಕುದ್ರೋಳಿ ಕ್ಷೇತ್ರ ಇದೆ, ಬೇರೆ ಬೇರೆ ಕ್ಷೇತ್ರಗಳು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 250ಕ್ಕಿಂತಲೂ ಹೆಚ್ಚು ಗರಡಿಗಳಿದೆ ನಮ್ಮದು. ಬೇರೆ ಬೇರೆ ನಮ್ಮದು ಸಂಘಟನೆಗಳು ಎಲ್ಲ ಸಂಘಟನೆಯವರನ್ನು ಸೇರಿಸಿ ಅದೊಂದು ಐತಿಹಾಸಿಕವಾದಂತಹ ಹೋರಾಟವನ್ನು ಖಂಡಿತವಾಗಿ ಮಾಡ್ತೇವೆ ಅಂತಲೂ ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಮೊನ್ನೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಸ್ತಬ್ಧಚಿತ್ರವನ್ನು ನಿರಾಕರಣೆ ಮಾಡಿದ್ರೆ ತಾವೆಲ್ಲರೂ ನೋಡಿರಬಹುದು. ನಾವು ಪುತ್ತೂರಿನಲ್ಲಿ ಕೇವಲ ನಮ್ಮ ಸಂಘದ ಸದಸ್ಯರನ್ನು ಸೇರಿಸಿ 1,500ಕ್ಕಿಂತ ಹೆಚ್ಚು ಜನರನ್ನು ಸೇರಿಸಿ ಪುತ್ತೂರಿನಲ್ಲಿ ಒಂದು ಹೋರಾಟವನ್ನು ಮಾಡಿದ್ದೇವೆ, ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ್ದೇವೆ. ಇದು ಆ ಮಟ್ಟದಲ್ಲಿ ಅಲ್ಲ, ಇದು ದೊಡ್ಡ ಮಟ್ಟದಲ್ಲಿ ನಾವು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೇವೆ. ಈಗಲೇ ಕಾಲ ಮಿಂಚಿಲ್ಲ, ಅದನ್ನು ಆ ಪಠ್ಯಪುಸ್ತಕ ನಾವು ಈಗಲೇ ಇರ್ತೇವೆ, ಅದನ್ನು ಸೇರಿಸಿ ಆ ಮೊದಲೇ ಇತ್ತು ಅದೇ ರೀತಿ ಅದನ್ನು ಪೂರಕ ಪಠ್ಯ ಅಂತೇಳಿ ಅದನ್ನು ಸೇರಿಸಬಹುದು. ಈಗಲೂ ಸೇರಿಸಲಿಕ್ಕೆ ಅವಕಾಶ ಇದೆ, ನೀವು ಸೇರಿಸಿ. ನಮಗೇನು ನಿಮ್ಮ ಮೇಲೆ ವೈಯಕ್ತಿಕವಾದ ದ್ವೇಷ ಇಲ್ಲ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಚಾರಧಾರೆಯನ್ನು ನೀವು ಕೈಬಿಟ್ಟದಕ್ಕೆ ಮಾತ್ರ ನಮ್ದು ವಿರುದ್ಧ. ನಾವು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಂತ ಹೇಳಿದ್ರೆ ನಮ್ಮ ಆರಾಧ್ಯ ಗುರುಗಳು, ನಾವು ದೇವರ ರೀತಿಯಲ್ಲಿ ನಾವು ಅವರನ್ನು ಆರಾಧಿಸ್ತೇವೆ. ಅವರಿಗೆ ನಾವು ಎಲ್ಲ ಕಡೆಗಳಲ್ಲಿ ಮಂದಿರಗಳನ್ನು ಕಟ್ಟಿ ಅವರನ್ನು ಪೂಜೆ ಮಾಡ್ತಿದ್ದೇವೆ. ಆ ದೃಷ್ಟಿಯಲ್ಲಿ ನಾವು ಯಾವತ್ತೂ ನಾರಾಯಣ ಗುರುಗಳಿಗೆ ದ್ರೋಹ ಮಾಡಿದಾಗ ಅದನ್ನು ಸುಮ್ಮನೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಸಮಾಜ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ದಿ ರೇಮೆಂಟ್ ಶಾಪ್ ಭಾರ್ಗವ್ ಎಂಟರ್ಪ್ರೈಸಸ್. One stop destination for linen shirts and materials. Debit card, credit card, financing, cash on delivery and UPI payments are accepted. Visit and find your fashion. The Rayman Shop, Bhargav Enterprises, KS Rao Road, Mangaluru.